subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶುಗರ್ ಕೇಕ್ ಜ್ಯೂಸಿಂದ ಸುರ್ನಳಿ ಪ್ಯಾನ್ಕೇಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂದರೆ ಕಬ್ಬಿನ ರಸದಿಂದ. ಅದಕ್ಕೆ ಒಂದು ಕಪ್ ಸೋನಾ ಮಸೂರಿ ರೈಸು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಹಾಫ್ ಟೀಸ್ಪೂನು ಮೆಂತ್ಯಕಾಳು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಇದನ್ನು 3 ಗಂಟೆಯಿಂದ 4 ಗಂಟೆ ತನಕ ಚೆನ್ನಾಗಿ ನೆನೆಸಿ ಮತ್ತು ಈಗ ಒಂದು ಕಪ್ ನೋಡಿ, ಇವಾಗ ಶುಗರ್ ಕೇನ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದರಿಂದ ಹೋಲ್ ಪ್ರೋಸೆಸ್ ಆಫ್ ಗ್ರೈಂಡಿಂಗ್ ಆಗುತ್ತೆ. ನೀವು ನೀರು ಆ್ಯಡ್ ಮಾಡಬೇಕಂತಲೇ ಇಲ್ಲ ಇವಾಗ. ಅದರಿಂದನೇ ಒಂಚೂರು ನೀರನ್ನ ಈ ಅವಲಕ್ಕಿ, ಇದಕ್ಕೆ 2/3 ಕಪ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಶುಗರ್ಕೇನ್ ಜ್ಯೂಸ್ ಹಾಕ್ಕೊಂಡು ನೆನೆಸ್ಕೊಳ್ಳಿ. ಉಳಿದಿದ್ದನ್ನು ನಾವು ಗ್ರೈಂಡಿಂಗಿಗೆ ಯೂಸ್ ಮಾಡ್ಬೋದು. ಈಗ ನೋಡಿ, ನೆನೆಸಿದ್ದು ಅವಲಕ್ಕಿನ ಗ್ರೈಂಡಿಗೆ ಹಾಕ್ಕೊಳ್ಳಿ, ಗ್ರೈಂಡರ್ಗೆ ಹಾಕ್ಕೊಳ್ಳಿ ಗ್ರೈಂಡ್ ಮಾಡಲಿಕ್ಕೆ. ಅದಕ್ಕೆ ಬೆಲ್ಲ ಕಟ್ ಮಾಡಿಟ್ಕೊಂಡಿರುವಂಥ ಬೆಲ್ಲನ ಒಂದು 2/3 ಕಪ್, ನಿಮಗೆ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಅದ್ರ ಕೋಕೋನಟ್ಟು 1 ಕಪ್ ಹಾಕ್ಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ಸ್ವಲ್ಪ ಜ್ಯೂಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು. ಅದರ್ವೈಸ್ ಹಂಗೆ ಮಾಡಿದ್ರು ನಡೀತದೆ. ನೋಡಿ, ಹಾಕಿದ್ದೀನಿ. ಇನ್ನು ಹಾಕಬೇಕಂತಿಲ್ಲ, ಅಷ್ಟರಲ್ಲೇ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು. ಆ ಮಿಕ್ಸ್ನ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಇದು ಅದರದ್ದೆಲ್ಲ ನೀರು ಡ್ರೈನ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ. ನೀರಿದ್ದರೆ ಮತ್ತೆ ತೆಳು ಆಗಿಬಿಡತ್ತೆ, ದೋಸೆ ಚೆನ್ನಾಗಿ ಬರೋಲ್ಲ, ದೋಸೆ ಗಟ್ಟಿ ಆಗಿಬಿಡತ್ತೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಾದ್ರೆ ಒಂಚೂರು ಶುಗರ್ ಕೇನ್ ಜ್ಯೂಸ್ ಹಾಕ್ಕೋಬೋದು ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಮಾಡ್ಕೋಬೇಕಾದ್ರೆ ಅಗತ್ಯ ಬಿಡೋದಿಲ್ಲ. ಇವಾಗ ನೋಡಿ, ಗ್ರೈಂಡ್ ಮಾಡಿದ್ದೀನಿ, ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಿಟ್ಟನ್ನ. ಈಗ ಅದಕ್ಕೆ ನೋಡಿ, ಸ್ವಲ್ಪ ಅರಿಶಿನ ಮತ್ತು ಒಂಚೂರು ರುಚಿಗೆ ಬೆಲ್ಲದ ಮಾಡಬೇಕಾದ್ರೆ ಉಪ್ಪು ಹಾಕೋಬೇಕು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನೋಡಿ ನಾನು ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿ ಹೆಂಗಿದೆ, ಆಟದು ಇದ್ರದ್ದು ಡೌದು ನಾವು ಮಿಕ್ಸ್ ಮಾಡಿರೋದು ಅಂತ ತೋರಿಸ್ತೀನಿ. ದೋಸೆದು ತೋರಿಸಿದ್ದೀನಿ. ಈಗ ಅದನ್ನು ಫರ್ಮೆಂಟ್ ಮಾಡಲಿಕ್ಕಿಡಿ 8-10 ಗಂಟೆಗಳ ಕಾಲ. ವಿಂಟರ್ನಲ್ಲಿ ಇನ್ನೂ ಒಂದು 4 ಗಂಟೆ ಜಾಸ್ತಿ ಇಟ್ಟರೆ ಒಳ್ಳೆಯದು. ಈಗ ನೋಡಿ, ಹೆಂಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಇವಾಗ ಇದು 10-12 ಅವರ್ಸ್ ಆಗಿಬಿಟ್ಟಿದೆ. ಇವಾಗ ದೋಸೆ ಕಾವಲಿಗೆ ಚೆನ್ನಾಗಿ ಕಾಯರಿಂದನೋ ಟಿಶ್ಯೂ ಪೇಪರಿಂದನೋ ನೀರು ಹಾಕಿ ಉಜ್ಕೊಳ್ಳಿ. ಒಂದೇ ಒಂದು ಸೌಟ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಯಾಕಂದರೆ ತುಂಬ ತೆಳು ಮಾಡೋಕ್ಕಿಲ್ಲ. ಇದು ಮೀಡಿಯಮ್ ಥಿಕ್ ಮಾಡಬೇಕಾಗತ್ತೆ ನೋಡಿ, ಅಷ್ಟು ಮಾಡಿಕೊಂಡ್ರೆ ಸಾಕಾಗಬೇಕು. ಇವಾಗ ಕವರ್ ಅಂಡ್ ಕುಕ್ ಮಾಡಿ, ಲೋ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ದೊಡ್ಡದಾಗಿ ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡತ್ತೆ. ಈಗ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ, ಮೇಲಿಂದನೂ ಹಾಕ್ಕೊಳ್ಳಿ, ಸೈಡ್ಗೂ ಹಾಕ್ಕೊಳ್ಳಿ. ಇವಾಗ ನೋಡಿ, ಕುಕ್ ಆಗಿದೆ, ತೆಗಿತಾ ಇದ್ದೀನಿ. ದೋಸೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ಲೇಟ್ಗೆ. ಆಲ್ರೆಡಿ 2-3 ಮಾಡಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ನೋಡಿ, ಅದರಲ್ಲಿ ಹಾಕ್ಕೊಳ್ಳಿ. ಈಗ ನೋಡಿ, ತೋರಿಸ್ತಾ ಇದ್ದೀನಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಬ್ಯಾಕ್ ಸೈಡ್ ಕುಕ್ ಆಗಿದೆಯಾ ಅಂತ ತೋರಿಸ್ತೀನಿ. ಇದಕ್ಕೆ ಫ್ಲಿಪ್ ಮಾಡೋಗುತ್ತೆ ಇಲ್ಲ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬೆಣ್ಣೆ ಹಾಕ್ಕೊಂಡು ಎಂಜಾಯ್ ಮಾಡೋದು, ತುಪ್ಪ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು, ಚಟ್ನಿ ಪುಡಿನೂ ಹಾಕ್ಬೋದು. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.